ಎಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಬಸವಣ್ಣನವರು ತಮ್ಮ ವಚನದಲ್ಲಿ ಬರೀತಾರೆ ಏನಂತ, ಮಾಡಿದೆ ನನ್ನ ಬೇಡಪ್ಪ, ನಾನೇ ಮಾಡೀನಿ, ನನ್ನಿಂದೆ ಆಗ್ಯದ, ನಾ ಇದ್ದಿದ್ದಿಲ್ಲ ಅಂದ್ರೆ ಏನೂ ಆಗ್ತಿದ್ದಿಲ್ಲ. ಇದು ನಾ ಅಂತೇನು ಬರ್ತದೆಯೋ ಇದು ಅಹಂಕಾರದ ಮಾತು. ಅಹಂಕಾರ ಬಂತು ಅಂದ್ರೆ ಮನುಷ್ಯನಿಗೆ ಎಲ್ಲ ಹಾಳು ಮಾಡಲಿಕ್ಕೆ ಬರ್ತದೆ. ವಿದ್ಯಾ ಹಾಳು ಮಾಡ್ತದೆ, ಸಂಪತ್ತು ಹಾಳು ಮಾಡ್ತದೆ, ಸಮಯ ಹಾಳು ಮಾಡ್ತದೆ, ನಿಮಗೆಲ್ಲ ನಾಶ ಮಾಡ್ಲಿಕ್ಕೆ ಬರ್ತದೆ ಅಹಂಕಾರ. ಬಸವಣ್ಣರು ಅದಕ್ಕೆ ಹೇಳಿದ್ರು, ಮಾಡಿದೆ ನೆನ್ನದಿರಾ ಲಿಂಗಕ್ಕೆ. ಪರಮಾತ್ಮನಿಗಾಗಿ ನಾನು ದುಡ್ದೀನಿ ಅನ್ನಬೇಡ, ಏನೆಲ್ಲ ಕೊಟ್ಟಾನ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಭಗವಂತ ಕೊಟ್ಟಾನ, ಭಗವಂತನಿಗೆ ಅರ್ಪಿತ ಆಗಬೇಕು. ನೀನೇ ಮಾಡಿದಿ ಅಂದ್ರೆ ಎಲ್ಲಿದ ಮಾಡಿದಿ ಅವ್ರು ಕೇಳ್ತಾರೆ. ಒಂದು ವೇಳೆ ಮಾಡಿದಿ ಅಂತ ತಿಳ್ಕೋ, ಶ್ರದ್ಧೆಯಿಂದ ಮಾಡಿದಿ, ಭಕ್ತಿಯಿಂದ ಮಾಡಿದಿ, ಸೇವೆಯನ್ನ ಮಾಡಿದಿ ಅಂತಂದ್ರೆ ನಿನ್ನ ಮನಸ್ಸಿನಾಗ ಬರಬಾರ್ದಂತ ಬಾಯಿಲಿ ಅನ್ನೋದು ಬೇಡ. ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಇವೆಲ್ಲ ಇದ್ದವರಿಗೆ ಶಿವಯೋಗಿ ಅಂತಾರೆ, ಗುರುಗಳಂತಾರೆ. ನಾ ಯಾಕಿದು ಹೇಳಕತ್ತೀನಿ ಮ್ಯಾಲಿಂದ ಮ್ಯಾಲ ಅಂತ ಕೇಳಿದ್ರೆ, ಗುರು ಸಿಗೋದು ಬಹಳ ದುರ್ಲಭದ, ಗುರು ಸಿಗೋದು ಬಹಳ ದುರ್ಲಭದ. ಬಸವಣ್ಣನ ಕಾಲಕ್ಕೆ ನಮಗೆಲ್ಲ ಎಷ್ಟಿದ್ದಿರ್ಬೇಕ್ರಿ ರೊಕ್ಕ, ನಮಗೆ ಎಷ್ಟು ಪಗಾರ ಇದ್ದಿರ್ಬೇಕು, ನಾವೆಟ್ಟೆಲ್ಲ ಗಳಿಸಿರ್ಬೇಕು. 5 ಮಣ ಬಂಗಾರ ಇತ್ತಂತ ಅವನ ಪಗಾರ ಯಾರ್ದ್ರಿ? ಬಸವಣ್ಣನವರು ಬಿಜ್ಜಳ ರಾಜನಲ್ಲಿ 5 ಮಣ ಬಂಗಾರ ಅಷ್ಟಿದ್ರು ಕೂಡ ನಿನ್ನ ರಾಜ ನಿಂಬಲ್ಲಿ ಇಟ್ಕೋ, ನಾನು ನಿರ್ಮಾಣ ಮಾಡ್ತಕ್ಕಂಥದ್ದು ಯಾವುದಂತ ಕೇಳಿದ್ರೆ, ಸಮಾನತೆ, ಎಲ್ಲ ಜಾತಿಗಳು ಒಂದು ಮಾಡಬೇಕು. ಎಲ್ಲ ಜಾತಿ ಜಾತಿಹೀನನ ಮನೆಗೆ ಜ್ಯೋತಿಹೀನವೇ ಅಂತ ಅನೇಕ ಎಲ್ಲ ನೋಡ್ರಿ, ಎಲ್ಲೆಲ್ಲಿಂದ ಬಂದಾರ, ತಮಿಳ್ನಾಡಿನಿಂದ ಬಂದಾರ, ಒಬ್ಬರೇ ಬಂದಿಲ್ರಿ, ಗಂಡ ಹೆಂಡತಿ ಇಬ್ರು, ತಮ್ಮ ಹೆಂಡತಿಯನ್ನು ಕರ್ಕೊಂಡು ರಾಜವೈಭೋಗವನ್ನು ಬಿಟ್ಟು ಕಲ್ಯಾಣದೊಳಗೆ ಎಷ್ಟು ಶರಣರು ಬಂದಾರಂತೀರಿ. ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಒಬ್ರೇ ಇಬ್ರೇ. ಆ ಬಸವಣ್ಣ ಕಾಯಕ ಕೊಟ್ಟ, ಎಲ್ಲರಿಗೂ ಒಂದೊಂದು ಕಾಯಕ ಕೊಟ್ಟ. ಅಡಪದಪ್ಪಣ್ಣ ಎಲ್ಲರಿಗೊಂದೊಂದು ಕಾಯಕ ಕೊಟ್ಟ. 5ಕ್ಕಿ ಲಕ್ಕಮ್ಮ, 5ಕ್ಕಿ ಮಾರಯ್ಯ, ಹಂಗ ಮೇದಾರ ಕೇತಯ್ಯಗ ಏನು ಕಾಯಕ ಅಂತ ಕೇಳಿದ್ರೆ, ಅಡವಿಗೆ ಹೋಗಿ ಬಿದಿರು ತರಬೇಕು. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಬಿದಿರು ತರಬೇಕು. ಅಡವಿಗೆ ಹೋಗಿ ಬಿದಿರು ತಂದು ಕಾಯಕ ಬುಟ್ಟಿ ಮಾಡ್ಬೇಕು, ಬಿದಿರು ಸೀಳಿ ಪುಟ್ಟಿ ಮಾಡಿ ಕಲ್ಯಾಣ ಬಾಜಾರದೊಳಗೆ ಮಾರಾಟ ಮಾಡಿಕೊಂಡು ಬಂದು ಜಂಗಮರಿಗೆ ಉಣಿಸಿ, ನಿನ್ನ ಅಪ್ಪಾರ ಮುತ್ತೆಯವರು ಅಂದ್ರು ನೋಡ್ರಿ, ನಾ ಜಂಗಮ ಪ್ರೇಮಿ ಇದ್ದೀನಿ. ಎಷ್ಟು ಇದು ಎಂಥ ಮಾತ ಅಂತ ಕೇಳಿದ್ರೆ, ನಾವು ಎಷ್ಟೇ ಎತ್ತರ ಬೆಳೆದ್ರೂ ಕೂಡ ಅವ್ರ ಬಲ್ಲಿ ತುಂಬಿದ ಕೊಡ ತುಳ್ಕಂಗಿಲ್ಲಂತೆ. ಇಲ್ಲಿ ಮೇದಾರಕ್ಕೆತ್ತೈಗ ಬಸವಣ್ಣನವರು ಕಾಯಕ ಕೊಟ್ಟಾರ, ದಿನನಿತ್ಯ ಬಿದಿರು ತರ್ತಿದ್ದ, ಪುಟ್ಟಿ ಮಾಡ್ತಿದ್ದ, ಬಾಜಾರ್ದಾಗ ಮಾರ್ತಿದ್ದ, ಗಂಡ ಹೆಂಡತಿ ಇಬ್ರು ಕಾಯಕ ಮಾಡ್ತಿದ್ರು. ಪರಿಶುದ್ಧ ಕಾಯಕ ಅಂತಾರೆ ಇದಕ್ಕೆ. ಕಾಯಕದಾಗ ನಿರತನಾದಡೆ ಬ್ರಹ್ಮ ಬರಲಿ, ವಿಷ್ಣು ಬರಲಿ, ಮಹೇಶ್ವರ್ ಬರಲಿ, ಯಾರು ಬಂದ್ರೂ ಕೂಡ ಲೆಕ್ಕಸ್
ಇಡಿಬಾರ್ದಂತ್ರಿ, ಅವ್ರಿಗೆ ಮಾತಾಡಿಸ್ಬಾರ್ದು. ಕಾಯಕ ಮುಗಿದ ಬಳಿಕ ನಾವು ಅವರನ್ನ ಗೌರವಿಸಬೇಕು. ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರೆ, ಇಲ್ಲಿ ಮೇದಾರ ಕೇತಯ್ಯ ದಿನನಿತ್ಯ ಬಿದಿರು ತರ್ತಿದ್ದ, ಗಂಡ ಹೆಂಡತಿ ಪುಟ್ಟಿ ಮಾಡ್ತಿದ್ರು. ಗಂಡ ಹೆಂಡತಿ ಹಳ್ಳ್ಯಾಗ್ರಿ, ಇಲ್ಲಿ ಸಿಟ್ಯಾಗೆಲ್ಲ ಚಲೋ ಇರ್ತಾರೆ, ಯಾಕಂದ್ರೆ ಏನು ಬೇಡಿ ಸಿಗ್ತದೆ ಇಲ್ಲಿ. ಪಟ್ಟೆ ಹೋಗಿ ಗೋಬಿ 65 ತೊಂಬ ಅಂದ್ರೆ ತೊಂಬಂದ್ಬಿಡ್ತಾನೆ. ಗೋಬಿ 65 ಸಿಗ್ತದೆ, ಪಾಣಿಪುರಿ ಸಿಗ್ತದೆ, ಅದ್ರಾಗ ಬ್ಯಾಸಗಿ ಬಂತ ಐಸ್ ಕ್ರೀಮ್. ಏಯ್ ಅವ್ವ, ಹಳ್ಳ್ಯಾಗ ಎಲ್ಲಿದ್ದು ಬರ್ಬೇಕ್ರಿ ಗೋಬಿ 65? ಈಗ ಪ್ಯಾಟಿ ನೀವು ಉಲ್ಟಾ ಮಾಡಿರಿ. ಮೊದಲೇನಿತ್ರಿ, ಭಕ್ತಿ ನೋಡ್ಬೇಕಾದ್ರೆ ಹಳ್ಳಿಗೆ ಹೋಗ್ಬೇಕಾಗಿತ್ತು ಏನ್ರಿ? ಮೊದಲ ಭಕ್ತಿ ನೋಡ್ಬೇಕಾದ್ರೆ ಹಳ್ಳಿಗೆ ಹೋಗ್ಬೇಕಾಗಿತ್ತು, ಪ್ಯಾಷನ್ ನೋಡ್ಬೇಕಾದ್ರೆ ಪ್ಯಾಟಿಗೆ ಬರಬೇಕಾಗಿತ್ತು. ಈಗ ಉಲ್ಟಾ ಆಗ್ಯದ, ಭಕ್ತಿ ನೋಡ್ಬೇಕಾದ್ರೆ ಪ್ಯಾಟಿಗೆ ಬರಬೇಕಾಗ್ಯದ, ಪ್ಯಾಷನ್ ನೋಡ್ಬೇಕಾದ್ರೆ ಹಳ್ಳಿಗೆ ಹೋಗ್ಬೇಕಾಗ್ಯದ. ನಿಮ್ಗೆ ಪ್ಯಾಷನ್ ಅವ್ರು ಮಾಡಾಕತ್ತಾರ, ನೀವು ಎಲ್ಲ ಹಳ್ಳಿಯಿಂದ ಬಂದವರೇ ಇದ್ದೀರಿ. ಹೇಳೋ ತಾತ್ಪರ್ಯ ಏನಂದ್ರ, ಗಂಡ ಹೆಂಡತಿ ಚಂದ ಇರಬೇಕು, ಎತ್ ಎರಿಗಿ ಕ್ವಾಣ ಕೆರಿಗೆ ಆಗಬಾರ್ದು, ಒಂದೇ ಮಾತಾಗಬೇಕು, ಒಂದೇ ಮಾತು, ಒಂದೇ ಮನಸ್ಸು, ಹೌದಲ್ರಿ? ಒಂದೇ ಮಾತಿರಬೇಕು, ಒಂದೇ ಮನಸ್ಸಿರಬೇಕು. ಮೇದಾರ ಕೇತಯ್ಯ, ಕೇತಯ್ಯ ಹೆಂಡತಿ ಕಲ್ಯಾಣಿ ಇವರು ಬೆಲ್ಲ ಬೆಲ್ಲ ಇದ್ದಂಗಿದ್ರು, ಬೆಲ್ಲದ ರುಚಿ ಹಾ ಬಹಳ ಚಂದಿದ್ರು. ಕಾಯಕ ನಡೀತು. ಒಂದು ದಿವಸ ಏನಾಗ್ಯದ ಅಂತ ಕೇಳಿದ್ರ, ಬಿದಿರು ತರ್ಲಿಕ್ಕೆ ಅಡವಿಗೆ ಹೋಗ್ಯಾನ, ಬಿದಿರು ಸಿಗಲಾಗ್ಯಾವ, ಬಿದಿರದ ಗಿಡನೇ ಸಿಗಲಾಗ್ಯಾವ. ಹೋಗ್ತಾನ 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 ಅಡವ್ಯಾಗ ಹೋದ, ಅಲ್ಲಿ ನೋಡತನ ಬಿದಿರಿನ ಬನ, ಬಹಳಷ್ಟು ಬಿದಿರದು. ಯಾವ ಗಿಡಕ್ಕೆ ಹತ್ತಲಿ, ಯಾವ ಗಿಡಕ್ಕೆ ಬಿಡ್ಲಿ, ಬಸವಣ್ಣ ಕೊಟ್ಟ ಕಾಯಕ ನಿಂದಿರಬಾರ್ದು ಅಂಥೇಳಿ ಗಿಡ ಹತ್ತದ. ಬಹಳ ದೊಡ್ಡ ಬಿದಿರಿನ ಗಿಡ ಇತ್ತು, ಅದು ಹತ್ತದ. ಒಂದೊಂದು ಪಂಟೆ ಕಡ್ಕೊಂತ ಕಡ್ಕೊಂತ ಕೈಯಾಗ ಮಚ್ಚಿ ತಗೊಂಡು ಆ ಟಾವಿಲ್ ಕಟ್ಟಿಕೊಂಡು ಅದು ಸಿಗಿಸ್ಕೊಂಡು ಹತ್ತ ಮ್ಯಾಲ ಹತ್ತದ. ಹೇಳ್ತೀನಿ ರೀ, ಒಂದೊಂದು ಇನ್ನೂ ಮ್ಯಾಲ್ಕ್ ಹೋಗ್ಬೇಕು, ಇನ್ನೂ ತಗೋಬೇಕು, ಇನ್ನೂ ತಗೋಬೇಕಂತ ತುಟ್ಟ ತುದಿಗೆ ನಡೆದ. ಒಂದು ಕೈಲೆ ಹಿಂಗೆ ಹಿಡಿದು ಟೊಂಗೆ ಕಡಿತಿದ್ದ, ಒಂದು ಕೈಯಾಗ ಹಿಂಗೆ ಹಿಡಿದು ಹತ್ತಿದ್ದ. ಆಕಸ್ಮಿಕವಾಗಿ ಕೈ ಜಾರ್ಬಿಡ್ತು, ಮ್ಯಾಲ ಟೊಂಗೆ ಹಿಡ್ದು ಹತ್ತಬೇಕಂತ ನಡ್ದಾನ, ಕೈ ಜಾರ್ ಬಿಡ್ತು. ಹೆಂಗ ಹತ್ತಿದ ಹಂಗೆ ಬರ ತೆಳಗ ಬಂದ. ತೆಳಗ ಬರುವಾಗ ಒಂದು ಶಿಬಿರ, ಬಿದಿರಿನ ಶಿಬಿರ ಹೊಟ್ಟ್ಯಾಗ ನಡ್ತು. ಹೊಟ್ಟ್ಯಾಗ ಶಿಬಿರ ನಟ್ಟದ, ಬೆನ್ನಾಗ ಬಂದದ, ಕೆಳಗ ಬಿದ್ದ. ಬಸವಣ್ಣ ಅಂದ, ರಕ್ತ ಚಿಮ್ಮಲಗತ್ತದ, ರಕ್ತ ಸುರ್ಲಿಕತ್ತದ. ಹೇ ಬಸವ, ಬಸವ ತಂದೆ, ಆವ ಜನ್ಮದಾಳು ಹೀನ ಕೃತ್ಯವ ಮಾಡಿದೆನೆಂದು ಎನ್ನ ಕಾಯಕದಲ್ಲಿ ಇಂದು ಈ ಭಂಗವ ತಂದೆಯೋ. ಸ್ವಾಮಿ ಸ್ವಾಮಿ, ಎಷ್ಟು ಕಾಡ್ತಿ ಕಾಡು, ನೀ ಕಾಡ್ದಷ್ಟು ನನಗೆ ಪಾಡು, ಹೋ ಅಪ್ಪ ಕಾಡು, ನೀ ಕಾಡು ಅಂಥೇಳಿ ಕೆಳಗೆ ಬಿದ್ದಾನ. ಅದು ಮಚ್ಚಿ ತಗೊಂಡಾನ, ಅದು ಹೊಟ್ಟೆ ಅಂದು ಬಿದ್ದರೆ ಹೊಟ್ಟೆಗೆ ಅದ ಹಿಂಗೆ ಕೊಯ್ಕೊಂತಾನೆ, ಹಿಂದಿಂದನು ಕೊಯ್ಕೊಂತಾನೆ, ಹೊಟ್ಟೆನ ಬಿದ್ದರೆ ಹೊಟ್ಟೆಗೆ ಅದ. ಆ ಟಾವಿಲ್ ಕಟ್ತಾನೆ, ಎಷ್ಟು ಕಟ್ಟಿದ್ರು ನಿಂದ್ರಲಾಗ್ಯದ. ಕೇತಯ್ಯ ಸಾಕಷ್ಟು ಟೊಂಗೆಗಳನ್ನು ಕಡ್ದಿದ್ದ, ಅದೆಲ್ಲ ಒಂದು ಮಾಡಿ ಹೊರಿ ಕಟ್ತಾನೆ, ಎತ್ಲಕ್ಕೆ ಬರಲಾಗ್ಯದ. ಅಷ್ಟು ಬಿದಿರು ಸಿಕ್ಕಾವ. ಒಂದು ಕಡೆಗೆ ಸಂತೋಷ ಅದ, ಒಳಗೆ ಸಂಕಟ ಆಗ್ಲಕತ್ತದ ಹೊಟ್ಟ್ಯಾಗ. ಬಸವಣ್ಣ ಕೊಟ್ಟಿದ ಕಾಯಕ ನಿಂದಿರಬಾರ್ದು, ಕಾಯಕದಲ್ಲಿ ನಿರತನಾದಡೆ. ಏನೇ ಆಗಲಿ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಈ ಕಾಯಕನ ಬಿಡಂಗಿಲ್ಲ, ಬಿಡಂಗಿಲ್ಲ ನಾನು. ಬಸವ ನೀನೆಷ್ಟು ಕಾಡ್ತಿ ಕಾಡು. ಕಟ್ಟದ ಹೊರಿ ಕಟ್ಟಿ ತಲೆ ಮೇಲೆ ಇಟ್ಕೊಂಡ ಹೊಂಟ ಬಸವಣ್ಣ.
ಬಸವಣ್ಣ ಅನ್ಕೊಂತ ಕೇತಯ್ಯ ಮನೆಗೆ ಬಂದ. ಇಲ್ಲಿ ಅವನಿಗೆ ತಕ್ಕಂತೆ ಹೆಂಡತಿ ಇದ್ದಳು ಯಾರು? ಕಲ್ಯಾಣಿ. ಓಡಿ ಬರ್ತಾಳೆ, ರಕ್ತ ಹರಿಯಕತ್ತದ, ನೋಡ್ದಳು, ರೀ ರೀ ಏನಿದು, ಕೇಳಬೇಡ, ಹೊರಿ ಇಳಿಸಂದ, ಹೊರಿ ಇಳಿಸದ. ಏನಾಗ್ಯದ ಮಾರಾಯರೇ, ನಕ್ಕೋಂತ ಹೋಗ್ತಿದ್ರಿ, ಹಾಡ ಹಾಡ್ಕೋಂತ ಬರ್ತಿದ್ರಿ, ಏನು ವಿಚಿತ್ರ ರಕ್ತದ? ಕೇಳಬೇಡ, ಸುಮ್ನಿರು, ತಗೋ ಕಟ್ಟಿಗೆ ಅಂದ. ಓ, ಒಂದೊಂದು ಜೋಡಿಸು, ಕೊಯ್ಬೇಕು, ಬುಟ್ಟಿ ಮಾಡಬೇಕು, ಸಮಯ ಬಾಳಾಗ್ಯದ, ಕಾಯಕ ಮಾಡೋಣ. ಆಕಿಗೆ ಎಲ್ಲಿ ಸಮಾಧಾನ ಆಗಲಾಗ್ಯದ, ಇಲ್ಲಿ ಸಮಾಧಾನ ಆಗಲಾಗ್ಯದ ಆಕಿಗೆ. ಗಂಡಗೆ ಕೇಳಿದ್ರೆ ಗಂಡ ಹೇಳಲಾಗ್ಯಾನ, ಬಸವಣ್ಣ ಕೊಟ್ಟಿದ್ದ ಕಾಯಕ ನಿಂದಿರಬಾರ್ದು, ಬಾ ಪುಟ್ಟಿ ಮಾಡಂ ಬಾ ಅಂತೇಳಿ ಪುಟ್ಟಿಗಳನ್ನ ಹೆಣಿಲಿಕತ್ತಾರೆ. ನೋವಾದಾಗ ಹೊಟ್ಟಿಗೆ ಕೈ ಹಿಡಿತಾನ, ಅದೇ ಕೈಲೆ ಪುಟ್ಟಿ ಮಾಡಾಕತ್ತಾನ. ಅವು ಕಲರ್ 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 ಪುಟ್ಟಿಗಳಾದವ್ರಿ ಅವು. ದಿನನಿತ್ಯ ಹಿಂಗ್ ಕೊಯ್ತಿದ್ದ, ಬಿದಿರು ಕಟ್ಟಿಗೆಲಿಂದ ಕೊಯ್ದಾಗ ಅದು ಬಿಳಿವ ಆಗ್ತಿದ್ವು. ಇವತ್ತ ರಕ್ತ ನೋ ಆದಾಗ ಹೊಟ್ಟಿಗೆ ಹಿಡಿತಿದ್ದ, ಮತ್ತೆ ಕಾಯಕ ಮಾಡ್ತಿದ್ದ. ಕಲರ್ ಕಲರ್ ಪುಟ್ಟಿಗಳಾದವು. ಅವಾಗ ಅವ ಅಂದ, ನೋಡು ಎಂದೂ ಇಲ್ಲಾರ್ದು ಇವತ್ತು ಪುಟ್ಟಿಗಳು ಹೆಂಗಾಗ್ಯಾವ ನೋಡು, ನೋಡು ಕಲ್ಯಾಣಿ ಬಸವಣ್ಣನ ಆಡಿದ ಆಟ ನೋಡಿದು ಆಟ. ಗುರು ಪರೀಕ್ಷೆ ಮಾಡ್ತಾನ ಕಲ್ಯಾಣಿ, ಹಂಚಬೇಡ ಬಾ ಅಂತ ಹೆಂಡತಿ ಕರ್ಕೊಂಡು ಪುಟ್ಟಿ ಎಲ್ಲ ಮಾಡಿದ್ರು. ಮಾರಾಟ ಮಾಡ್ಲಿಕ್ಕ ಬಾಜಾರ್ ಕ್ವಾದ. ಏನು ಎಲ್ಲಿದು ತಂದಿಯಪ್ಪ ಕಲರ್ ಕಲರ್ದು, ಎಂತ ಚಂದ ಪುಟ್ಟಿ ಇವತ್ತು ತಂದಿದಂತೆ, ನನಗೆ ನಿನಗೆ ನನಗೆ ನಿನಗೆ ಅಂತೇಳಿ ಹೆಚ್ಚಿಗೆ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ರು. ಖರೀದಿ ಮಾಡಿದ್ರು, ಭಾಳ ರೊಕ್ಕ ಬಂದು. ಅವಾಗ ಹೆಂಡತಿಗೆ ಹೇಳ್ದ, ಇವತ್ತು ಭಾಳ ಅನ್ನ ಭಾಳಷ್ಟು ಐಟಮ್ ಮಾಡು, ಭಾಳ ರೊಕ್ಕ ಬಂದಾವ, ದಾಸೋಹ ನಡೀಲಿ ಅಂತ ತಿಳ್ಕೊಂಡು ಎಲ್ಲ ಜಂಗಮರು ಬಂದರು. ಹೆಚ್ಚಿಗೆ ಜಂಗಮರು ಬಂದ್ರೆ ಅವತ್ತೆ ಎಂದೂ ಇಲ್ಲದ ಕಾಯಕ ಇವತ್ತು ಸಂಭ್ರಮ ಆಗ್ಯದ. ಇವತ್ತಿಷ್ಟು ಆನಂದ ಆಗ್ಲಿಕತ್ತದ ಅಂತಾನ, ಒಳಗೆ ಸಂಕಟ ಆಗ್ಲಿಕತ್ತದ, ಒಳಗಿನ ಹೊಟ್ಟೆನ ಬಿದ್ರೆ ಹೊಟ್ಟೆಗೆ ಅದ. ಇನ್ನ ಬಂದ ಜಂಗಮರಿಗೆ ಉಣಿಸದ, ಈಗರೇ ಹೇಳೋ ಮರಯ ಅಂತಾಳೆ ಹೆಂಡತಿ. ಏನಾಗ್ಯದ ಹೊಟ್ಟಿಗೆ ಏನು ಚುಚ್ಚಾದ ಹೇಳು ಅಂದ್ರೆ, ಎಲ್ಲರೂ ಜಂಗಮರು ಊಟ ಆಗ್ಯದಿಲ್ಲ, ಆಗ್ಯದ ಬಾ ನಾನು ನೀನು ಕೂಡಿಕೊಂಡು ಬಹಳ ಚಂದ. ಬಹಳ ದಿವಸ ಆಯ್ತು ಒಂದೇ ತಾಟನೆಯಾಗಿ, ಇವತ್ತು ಇಬ್ರು ಊಟ ಮಾಡೋಣ, ಕೈ ತುತ್ತ ನಾ ನಿನಗೆ ಉಣಿಸ್ತೀನಿ, ನೀ ನನಗೆ ಉಣಿಸಂತೇಳಿ ಹಾ ಇಬ್ರು ಊಟಕ್ಕೆ ಕುಂತಾರೆ. ನೋಡ್ರಿ ಎಷ್ಟು ಚಂದ, ಹಂಗೆ ಸಮಾಧಾನ ಇಲ್ಲ ಅಕ್ಕಿಗೆ, ಹಂಗೆ ಅಳ್ಕೊಂತ ಕೇಳ್ತಾಳ. ಹಾಗೂ ಹೀಗೂ ಊಟ ಮಾಡಿದ್ರು. ಹೊರಗೆ ಬಂದು ಕುಂತ, ಈಗರೆ ಹೇಳು ಅಂತಾಳೆ. ಅವಾಗ ನನ್ನ ಮಾತು ನಡೆಸ್ಕೊಡ್ತಿ ಅಂಥೇಳಿ, ನನಗೆ ಮಾತು ಕೊಡು, ಭಾಷೆ ಕೊಡು ಅಂತಂದ. ಆಯ್ತು ಮಾರಯ್ಯ, ನೀ ಏನು ಹೇಳ್ತಿ, ನಿನಗೋಸ್ಕರ ನನ್ನ ತವ್ರ ಮನೆ ಸಿರಿ ಸಂಪತ್ತು ವೈಭೋಗ ಎಲ್ಲ ಬಿಟ್ಟು ಈ ಕಲ್ಯಾಣಕ್ಕೆ ಬಾ ಅಂದಿ, ನಿನ್ನ ಬೆನ್ ಹತ್ತಿ ಬಂದಿನಿ, ನೀ ಕಾಯಕ ಮಾಡಮಂದಿ ಕಾಯಕ ಮಾಡಿದೆ, ನೀವೇನು ಹೇಳ್ತಿ ನಿನ್ನ ಸಲುವಾಗಿ ನನ್ನ ಜೀವ ಅದ, ಏನು ಬೇಕು ಹೇಳು ಅಂತೇಳಿ ಹೆಂಡತಿ ಗಂಡ ನನ್ನ ಕೇತಯ್ಯ ನನ್ನ ಕಲ್ಯಾಣಿ ಹೇಳ್ತಾಳೆ. ಆಗ ನೋಡು ನಾನು ಭಾಳೊತ್ತು ಬದುಕಂಗಿಲ್ಲ, ಭಾಳ ವರ್ಷ ಅಲ್ಲ ಭಾಳ ದಿವಸ ಅಲ್ಲ, ನಾನು ಭಾಳ ಹೊತ್ತು ಬದುಕಂಗಿಲ್ಲ. ಹಿಂಗ್ಯಾಕೆ ಮಾತಾಡ್ತೀರಿ? ಇಲ್ಲ, ಶಿವ ಕರೆದ ಮೇಲೆ ಇಲ್ಲಿಗೆ ಯಾರಿಗೂ ಜಾಗ ಇಲ್ಲ, ಎಲ್ಲರೂ ಒಂದಿನ ಹೋಗ್ಬೇಕು.
ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ, ಬಯಲು ಸಾಧನೆ. ಬಯಲು ಬಯಲಾಗಿ ಆನು ನಿಮ್ಮ ಪೂಜಿಸಿ ನಿರುತ ಬಯಲಾದೆ ಕಾಣ ಅಂದಂಗ ಹೆಣತಿಗೆ ಹೇಳಾಕತ್ತಾನೆ, ಬಾ ಯಾಕೋ ನಿನ್ನ ತೊಡಿ ಮ್ಯಾಲೆ ಮಲ್ಕೊಳಂಗಾಗ್ಯದಂತೇಳಿ ತಲೆ ಇಟ್ಟು ಹೆಂಡತಿಯ ತೊಡಿ ಮ್ಯಾಲೆ ತಲೆ ಇಟ್ಟಾನೆ. ಅವಾಗ ಹೇಳ್ದ, ನೋಡು ನಾನು ಬಹಳತ್ತು ಬದುಕಂಗಿಲ್ಲ, ನನ್ನ ಒಳಗ ಬಿದುರದ ಹೊಟ್ಟೆ. ಬಸವಣ್ಣ ನೀವು ಹೊರಗೆ ಬಿದಿರು ಹಿಡ್ದಿದ್ಯೋ, ನಿನ್ನೊಳಗೆ ಬಿದಿರು ಹೋಗಿಲ್ಲ ಅಂತ ಹೇಳಿ ಇವತ್ತು ಆಟ ಆಡ್ಯಾನ. ಹೊರಗಿಂದ ಬಿದಿರು ಒಳಗೆ ಹೋಗ್ಯದ ಹುಚ್ಚಿ, ಹೊಟ್ಟೆಯಾಗ ಬಿದಿರದ. ಅದಕ್ಕೆ ಅವ ಕೊಟ್ಟನ ಕಾಯಕಂದ್ರೆ ರಕ್ತದೊಂದಿಗೆ ಕಾಯಕ ಮಾಡಬೇಕಲ್ಲ. ಎಷ್ಟು ತ್ರಾಸಾದ್ರೂ ಒಳಗೆ ಒಡಲಿನೊಳಗ ಸಂಕಟ ಆಗಲಿಗತ್ತದ, ದುಃಖ ಆಗಲಿಗತ್ತದ, ಒಳಗೆ ಬಿದಿರದ ಅಂದ ಎದಿ ಒಡೆದ ನೀರಾದೊಳಕಿ. ಅಷ್ಟೆಲ್ಲ ಇಟ್ಟುಕೊಂಡು ಇಷ್ಟೆಲ್ಲ ಕಾಯಕ ಮಾಡಿದಿ, ಮಾತಾಡಬೇಡ ನಾ ತೆಗಿತೀನಿ ಅಂತಾಳ. ಜರ ನಿಂದ್ರು, ನಾನು ಶಿವನ ಪಾದ ಸೇರುವ ಸಮಯ ಆಗ್ಯದ, ಅದಕ್ಕೆ ನೀ ಏನು ಮಾಡು, ನಾನು ಸತ್ತು ಹೋದ ಬಳಿಕ ಈ ಕಾಯಕ ನಿಂದಿರಬಾರ್ದು. ನಾ ಸತ್ತೋದ ಬಳಕನು ಕೂಡ ಈ ಕಾಯಕ ಬಸವಣ್ಣ ಕೊಟ್ಟಿದ ಕಾಯಕ ನಿಂದಿರಬಾರ್ದು. ಬಸವ ತಂದೆ, ಬಸವ ರಾಜ, ನಮ್ಮಪ್ಪನ ಮನಸ್ಸು ನೋವಾಗ್ಬಾರ್ದು, ಆಗಬಾರ್ದು. ನಾ ಹೋದ್ರೂ ನನ್ನ ಕಾಯಕ ನಿಂದಿರಬಾರ್ದು. ಅದಕ್ಕೆ ನೀ ಮಾತು ಕೊಟ್ಟಿದಿ, ನಡೆಸ್ಕೊಡ್ತೀನಂತ ಹೇಳಿ ನೀನೇನು ಮಾಡಬೇಕಂತ ಕೇಳಿದ್ರೆ, ನಾ ಹೋದ್ರೂ ಕೂಡ ಅಡವಿಗೆ ಹೋಗಬೇಕು, ಬಿದಿರು ತರಬೇಕು, ಬಿದಿರು ಸೀಳಿ ಪುಟ್ಟಿ ಮಾಡಬೇಕು, ಬಾಜಾರ್ದಾಗ ಮಾರಾಟ ಮಾಡ್ಕೊಂಡು ಬಂದು ಜಂಗಮರಿಗೆ ಉಣಿಸ್ಬೇಕು. ಉಳಿದ್ರ ಉಣಬೇಕು, ಉಳಿಲಿಲ್ಲ ಅಂದ್ರೆ ನೀರು ಕುಡ್ದು ಹಂಗ ಮನ್ಕೋಬೇಕು. ಇದು ಬಸವಣ್ಣ ಹೇಳಿದ್ದು, ಕಾಯಕ ಕೊಟ್ಟಿದ್ದದ. ಜಂಗಮರಿಗೆ ಉಣಿಸೋದ್ರಲಿಂದ ನಮಗ ಶತಕೋಟಿ ಪುಣ್ಯ ಬರ್ತದ. ಪಾಪ ಕರ್ಮ ಎಲ್ಲ ತೊಳೆದು ಜನ್ಮ ಜನ್ಮಕ್ಕೆ ನಾವು ಪುಣ್ಯದ ಗಂಟು ಕಟ್ಕೊಂಡು ಹೋಗ್ತೀವಿ ಹುಚ್ಚಿ. ಬಸವಣ್ಣ ಅದಕ್ಕೆ ಇಂಥ ಕಾಯಕ ಕೊಟ್ಟಾನ, ನಡೆಸ್ಕೊಡ್ತೀಯಲ್ಲ ಅಂತ ಹೆಂಡತಿ ಕೇಳಾಕತ್ತಾನ. ಅವಾಗ ಹೆಂಡತಿ, ಎಂಥವ ಗಂಟು ಬಿದ್ದೀಯಪ್ಪ, ಇಟ್ಟೆಲ್ಲ ಕಷ್ಟ ಒಳಗೆ ಸಂಕಟ ಆಗಲಿಗತ್ತದಂದ್ರೂ ಇಂಥ ಪ್ರೀತಿ ಮಾತಾಡಕತ್ತಿ ಅಂದರೆ ನೀ ಸಾಮಾನ್ಯ ಅಲ್ಲ, ನಿಜವಾದ ಬಸವಣ್ಣನ ಪರಮಶಿಷ್ಯ ನೀನಿದೀಯ, ಶರಣಾದಿ ಅಂತ ತಿಳ್ಕೊಂಡು ಎದ್ದು ಪಾದಕ್ಕೆ ನಮಸ್ಕಾರ ಮಾಡಿದಳು. ಪಾದಕ್ಕೆ ನಮಸ್ಕಾರ ಮಾಡಿ ಅದು ಹೊಟ್ಟೆಗಿರ್ತಕ್ಕಂಥ ಬಿದಿರ ತೆಗೆದು ಬಿಟ್ಟಳು. ಕ್ಷಣದಲ್ಲಿ ಪ್ರಾಣ ಹೋಯ್ತು. ಆ ಸಮಯದಲ್ಲಿ ಬಸವಣ್ಣ ಬಂದ. ಬಸವಣ್ಣ ಬಂದು ನೋಡ್ತಾನ, ಒಂದು ಹನಿ ನೀರು ಬರಬೇಕಲ್ಲ ಕಣ್ಣಾಗ ನೀರು ಅಕ್ಕಿಗೆ. ಅಕ್ಕಿ ಅಂತಾಳ, ನೋಡು ಬಸವಣ್ಣ, ನೋಡು ನಿನ್ನ ಭಕ್ತರನ್ನು ನೋಡು, ನಿನ್ನ ಶರಣರನ್ನು ನೋಡು, ನೋಡು ನಿನ್ನ ಕಲ್ಯಾಣ. ರಾಜವೈಭೋಗ ಎಲ್ಲವನ್ನ ಬಿಟ್ಟು ಬಸವ ನೀನೇ ನಮ್ಮ ದೈವ ಅಂಥೇಳಿ ನಾವು ಬಂದೀವಿ. ನೋಡು ನನ್ನ ರಾಜ, ನಿನ್ನ ಸಲುವಾಗಿ ನೀ ಕೊಟ್ಟ ಕಾಯಕ ಎಂದೆಂದು ನಿಂದಿರಬಾರ್ದಂತೆ ಇವತ್ತು ಹೊಟ್ಟೆಗೆ ಬಿದಿರು. ಬರೇ ಹೊರಗೆ ಮಾರಾಟ ಮಾಡಿಲ್ಲ, ತನ್ನ ಪ್ರಾಣವನ್ನೇ ಬಿದಿರಿಗಾಗಿ ಕೊಟ್ಟ. ನನ್ನ ಒಡೆಯನನ್ನು ನೋಡು ಬಸವಣ್ಣ, ನೀನು ಭಯಪಡಬೇಡ, ನೀ ಕೊಟ್ಟ ಕಾಯಕ ನಿಂದ್ರಂಗಿಲ್ಲ. ನನ್ನ ಗಂಡ ಹೋಗ್ಯಾನಂದ್ರೂ ನಾ ಮಾಡ್ತೀನಿ, ನಾ ಭಾಷೆ ಕೊಟ್ಟೀನಿ ನನ್ನ ಗಂಡಗೆ, ನೀ ಭಯಪಡಬೇಡ, ನಿನ್ನ ಕಾಯಕ ನಿಂದ್ರಂಗಿಲ್ಲ, ನಿನ್ನ ಸೇವೆ ನಾ ಮಾಡ್ತೀನಿ ಅಂತೇಳಿ ಬಸವಣ್ಣನ ಪಾದಕ್ಕೆ ಕಣ್ಣಾಗ ನೀರು, ಪಾದ ತೊಳಿತಾಳೆ ನೀರಿನಿಂದ. ಯಾಕೆ ಹೇಳ್ತೀನಿ ಅಂದರೆ ಜಗತ್ತಿನೊಳಗೆ ಮಾತಿಗೆ ಭಾಳ ಬೆಲೆ ಅದ ರೀ. ಒಂದೇ ಒಂದ್ಸಲ ಹುಸಿ ನುಡಿ ನುಡಿಬಾರ್ದು, ನುಡಿದ್ರೂ ಹುಸಿ ಹೋಗಬಾರ್ದು. ಹಸಿ ಗ್ವಾಡಿಗೆ ಹಳ್ಳ ಹೊಡೆದಂಗಿರ್ಬೇಕು ಮಾತು. ಮಾತು ಮನಿನೂ ಕೆಡಿಸ್ತದ, ಮಾತಿನಲ್ಲಿ ನಿಷ್ಠೆ ಇತ್ತಂದ್ರೆ ಮಾತೇ ಜ್ಯೋತಿರ್ಲಿಂಗ ಅಂದಿದ್ದಾರೆ. ಬರೇ ಮಾತು ಹೇಳಿದ್ರೆ ನಡೆಯಂಗಿಲ್ಲ,
ಅದು ಕಾರ್ಯರೂಪಕ್ಕೆ ತರಬೇಕಂದ್ರೆ ಭಾಳ ಕಷ್ಟ ಆಗ್ತದ್ರಿ, ಭಾಳ ಕಷ್ಟ ಆಗ್ತದ. ಯಾಕಂತ ಕೇಳಿದ್ರೆ ಜಗತ್ತಿನೊಳಗೆ ಎಲ್ಲ ಸಿಗ್ತದೆ, ಸಮಯ ಸಿಗಂಗಿಲ್ಲ. ಕಾಯಕದಲ್ಲಿ ನಿಷ್ಠೆ ಆಗಬೇಕು. ಮಾಡಿದೆ ನೆನ್ನದಿರಾ ಲಿಂಗಕ್ಕೆ, ನೀಡಿದೆ ನೆನ್ನದಿರಾ ಜಂಗಮಕ್ಕೆ. ಮಾಡಿದ್ದು ನೀಡಿದ್ದು ನಿನ್ನೊಳಗೆ ಇಲ್ಲದಿದ್ದರೆ ಬೇಡಿದ್ದು ನೀವ ಕೂಡಲ ಸಂಗಮ ದೇವ. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳ್ತಾರೆ.